ನಮಸ್ಕಾರ ಅಮೋಗ ನ್ಯೂಸ್ಗೆ ಸ್ವಾಗತ ನಾನು ಸ್ಮಿತಾ ಬಾಬು ಕುರುಬ ಸಮಾಜಕ್ಕೆ ಆಗಿರುವ ಅನ್ಯಾಯ ಸರಿಪಡಿಸಲು ಕುರುಬ ಎಸ್ಟಿಗಾಗಿ ಹಕ್ಕು ತಾಯ ಪಾದಯಾತ್ರೆ ನಡೆಯಲಿದೆ ಎಂದು ಹಾಲುಮತ ಮಹಾಸಭಾ ಜಿಲ್ಲಾಧ್ಯಕ್ಷ ಟಿಎಂ ಗರುಡಯ್ಯ ತಿಳಿಸಿದರು ಈಗಾಗಲೇ ಎಸ್ಟಿ ಪಟ್ಟಿಯಲ್ಲಿದ್ದರೂ ಸಹ ಮೀಸಲಾತಿಯಿಂದ ವಂಚಿತರಾಗಿರುವ ರಾಜ್ಯ ಕುರುಬ ಸಮುದಾಯವನ್ನ ಎಸ್ಟಿ ಮೀಸಲಾತಿಗೆ ಒಳಪಡಿಸಲು ಕುರುಬರ ಜಾಗೃತಿ ಪಾದಯಾತ್ರೆ ನಡೆಯಲಿದೆ ಈ ವಿಷಯವನ್ನ ತುಮಕೂರಿನಲ್ಲಿ ಹಾಲುಮತ ಮಹಾಸಭಾದ ಜಿಲ್ಲಾಧ್ಯಕ್ಷ ಟಿಎಂ ಗರುಡಯ್ಯ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು ಕಾಗಿನೆಲೆ ಮಹಾಸಂಸ್ಥಾನ ಕನಕ ಗುರುಪೀಠದ ನಿರಂಜನಾನಂದಪುರಿ ಮಹಾಸ್ವಾಮಿಗಳು ಹಾಗೂ ಕನಕ ಗುರುಪೀಠದ ಶಾಖಾ ಮಠದ ಪೂಜ್ಯರುಗಳ ನೇತೃತ್ವದಲ್ಲಿ ಎಸ್ಟಿ ಮೀಸಲಾತಿ ಬಗ್ಗೆ ಸಮಾಜದಲ್ಲಿ ಜಾಗೃತಿ ಮೂಡಿಸಿ ಜನವರಿ 15ರಿಂದ ಫೆಬ್ರವರಿ 2ರವರೆಗೆ ಕಾಗಿನೆಲೆಯಿಂದ ಬೆಂಗಳೂರುವರೆಗೆ ಪಾದಯಾತ್ರೆ ಮಾಡುವವರೆಂದು ಗರುಡಯ್ಯ ಹೇಳಿದರು ಈ ಪಾದಯಾತ್ರೆಯು ಜನವರಿ 28ರಂದು ತುಮಕೂರು ಜಿಲ್ಲೆಗೆ ಪ್ರವೇಶಿಸಲಿದ್ದು ಜವಗೊಂಡನಹಳ್ಳಿ ತಾವರೆಕೆರೆ ಶಿರ 29ರಂದು ಶಿರ ಚಿಕ್ಕನಹಳ್ಳಿ ಕಳ್ಳಂಬೆಳ 30ರಂದು ಕಳ್ಳಂಬೆಳದಿಂದ ದೊಡ್ಡ ಮರ ಸಿಬಿಗೆ ತಲುಪಲಿದೆ 31ರಂದು ಸಿಬಿ ಮೂಲಕ ಕೋರ ತುಮಕೂರು ತಲುಪಲಿದೆ ಫೆಬ್ರವರಿ 1ರಂದು ತುಮಕೂರು ಮೂಲಕ ಬೆಂಗಳೂರು ಕಡೆಗೆ ತೆರಳಲಿದೆ ಎಂದರು ಶಾಖಾ ಮಠಗಳ ನಾಲ್ಕು ಶಾಖಾ ಮಠದ ಜಗದ್ಗುರುಗಳು ಈ ಒಂದು ಹೋರಾಟಕ್ಕೆ ನೇತೃತ್ವವನ್ನು ವಹಿಸಿಕೊಂಡು ಇದರ ನೇತೃತ್ವವನ್ನು ನಮ್ಮ ನಾಯಕರು ನಮ್ಮ ಹಿರಿಯರಾದಂತ ಈಶ್ವರಪ್ಪ ಸಾಹೇಬರು ಸಿದ್ದರಾಮಯ್ಯ ಸಾಹೇಬರು ಪ್ರತಿಯೊಬ್ಬರೂ ಪಕ್ಷಾತೀತವಾಗಿ ಈ ಒಂದು ಸಭೆಗೆ ಬರ್ತಾ ಇದ್ದಾರೆ ಅದಕ್ಕೆ ನಾವು ತುಮಕೂರು ಜಿಲ್ಲೆಗೆ ಇದೇ ತಿಂಗಳ 28ನೇ ತಾರೀಕು ಜವಗೊಂಡನಲ್ಲಿ ಇಲ್ಲಿಗೆ ಬರ್ತಾ ಇದ್ದಾರೆ ಪಾದಯಾತ್ರೆ ಕಾಗಿನೆಲೆಯಿಂದ ನಾಳೆ ಪ್ರಾರಂಭವಾಗುತ್ತದೆ ಜವಗೊಂಡನಲ್ಲಿಂದ ನಾವು ಯಾವ ರೀತಿ ಇದಕ್ಕೆ ವೇಳಾಪಟ್ಟಿ ಸಹಿತ ತಮಗೆಲ್ಲ ಕೊಟ್ಟಿದ್ದೀವಿ ಅದರಂತೆ ನಾವು ಜವಗೊಂಡನಲ್ಲಿ ಸ್ವಾಗತ ಮಾಡಿಕೊಂಡು ಹನುಮಂತ ಮಹಾಸಭಾ ಅಲ್ಲಿಂದ ಪ್ರಾರಂಭಗೊಂಡು गुरुवार जवगंडली प्रारंभ होते बे आर गंटे नागरें अली मरटू मत रात्र शिरा हाल्ट तदन शुक्रवार इपत् तारीख शिरा कल्लंबेळ्ळ हाल्ट मत मूव तारीख शनिवार कल्लंबेळ्ळ रात्रि सीबी हाल्ट नम जात ನಂತರ 31ನೇ ತಾರೀಕು ಭಾನುವಾರ ಸಿಬಿ ಇಂದ ವರೆಗೆ ತುಮಕೂರಿನಲ್ಲಿ ಆಲ್ಟ್ ಆಗುತ್ತೆ ಮತ್ತೆ ಸೋಮವಾರ ತುಮಕೂರಿನಿಂದ ದೌಸ್ಪೇಟೆಗೆ ಆಲ್ಟ್ ಆಗುತ್ತೆ ಹೀಗೆ 6 ದಿನ ನಮ್ಮ ತುಮಕೂರು ನಗರದಲ್ಲೇ ಜಿಲ್ಲೆಯಲ್ಲಿ ಹೋಗ್ತಾ ಇರೋದ್ರಿಂದ ಹಾಲುಮತ ಮಹಾಸಭಾ ಸಂಪೂರ್ಣವಾಗಿ ಒಟ್ಟು ಎಷ್ಟು ಕಿಲೋಮೀಟರ್ ಪಾದಯಾತ್ರೆ ಟೋಟಲ್ 350 ಕಿಲೋಮೀಟರ್ 350 ಕಿಲೋಮೀಟರ್ ಎಷ್ಟು ಇಲ್ಲಿಂದ 20 ಆಗಿದೆಲೇ इन सोष्ठी प्रधान कार्यदर्शि गंगाधर सिरमर शिवरामय्य मधुकर चेतन मत तुमकूरी पोलिस भद्रत कोविड वैक्सीन लसिके तरलायतु ಕೋವಿಡ್ ವ್ಯಾಕ್ಸಿನ್ ಲಸಿಕೆಯನ್ನು ಬೆಂಗಳೂರಿನಿಂದ ತುಮಕೂರಿಗೆ ಬುಧವಾರ ರಾತ್ರಿ ಪೊಲೀಸ್ ಬಂದೋಬಸ್ತ್ನಲ್ಲಿ ತರಲಾಯಿತು ತುಮಕೂರಿನ ಡಿಎಚ್ಒ ಕಚೇರಿ ಆವರಣದಲ್ಲಿರುವ ಜಿಲ್ಲಾ ಲಸಿಕಾ ಉಗ್ರಾಣದಲ್ಲಿ ಬುಧವಾರ ರಾತ್ರಿ ಕೋವಿಡ್ ವ್ಯಾಕ್ಸಿನ್ ಲಸಿಕೆಯನ್ನು ದಾಸ್ತಾನು ಮಾಡಲಾಯಿತು ಈ ಸಂದರ್ಭದಲ್ಲಿ ಡಿಎಚ್ಒ ಡಾಕ್ಟರ್ ನಾಗೇಂದ್ರಪ್ಪ ಆರ್ಸಿಎಚ್ಒ ಡಾಕ್ಟರ್ ಕೇಶವರಾಜ್ ಡಿಎಸ್ಒ ಮೋಹನ್ದಾಸ್ ಸೇರಿದಂತೆ ಪ್ರಮುಖರು ಪಾಲ್ಗೊಂಡಿದ್ದರು ಬೆಂಗಳೂರಿನಿಂದ ತುಮಕೂರಿಗೆ 12,000 ಕೋವಿಡ್ ವ್ಯಾಕ್ಸಿನ್ ಲಸಿಕೆ ಬಂದಿದ್ದು ಜನವರಿ 16ರಿಂದ ವಿತರಿಸಲಾಗುವುದು ಎಂದು ಡಿಎಚ್ಒ ಡಾಕ್ಟರ್ ನಾಗೇಂದ್ರಪ್ಪ ಹೇಳಿದ್ದಾರೆ ಹಣ ದುರುಪಯೋಗ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಎಸ್ಪಿ ಕಚೇರಿಯ ಎಫ್ಡಿಎ ಯಶಸ್ವಿನಿಯನ್ನ ಪೊಲೀಸರು ಬಂಧಿಸಿದ್ದಾರೆ ಹಣ ದುರುಪಯೋಗ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಎಸ್ಪಿ ಕಚೇರಿಯ ಪ್ರಥಮ ದರ್ಜೆ ಸಹಾಯಕಿಯನ್ನು ಪೊಲೀಸರು ಬಂಧಿಸಿದ್ದಾರೆ ಜಿಲ್ಲೆಯ ಪೊಲೀಸರ ಪ್ರಮಾಣ ಭತ್ಯೆ ಮೊತ್ತ 20 ಲಕ್ಷ ರೂಪಾಯಿಗಳನ್ನು ದುರುಪಯೋಗಪಡಿಸಿಕೊಂಡು ಆರೋಪದ ಮೇರೆಗೆ ಎಸ್ಪಿ ಕಚೇರಿಯ ಎಫ್ಡಿಎ ಯಶಸ್ವಿನಿಯನ್ನ ಬಂಧಿಸಿದ್ದಾರೆ ಕಳೆದ ಒಂದು ವರ್ಷದಿಂದ ಆರೋಪಿ ಯಶಸ್ವಿನಿ ತಲೆಮರೆಸಿಕೊಂಡಿದ್ದಾರೆ ಎಂದು ಹೇಳಲಾಗಿದೆ ಈ ಬಗ್ಗೆ ಹೆಚ್ಚಿನ ಬಡಾವಣೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದರೂ ತನಿಖೆ ನೆನೆಗುದಿಗೆ ಬಿದ್ದಿತ್ತು ಪೊಲೀಸರ ಈ ನಡೆಗೆ ನ್ಯಾಯಾಧೀಶರು ಅಸಮಾಧಾನ ವ್ಯಕ್ತಪಡಿಸಿದ್ದರಿಂದ ಪೊಲೀಸರು ತನಿಖೆಯನ್ನ ಚುರುಕುಗೊಳಿಸಿ ಆರೋಪಿಯನ್ನ ಕೊನೆಗೂ ಬಂಧಿಸಿದರು ತುಮಕೂರಿನಲ್ಲಿ ಆದಿ ಚುಂಚನಗಿರಿ ಶ್ರೀಗಳ 8ನೇ ವರ್ಷದ ಪುಣ್ಯ ಸ್ಮರಣೆ ಅಂಗವಾಗಿ ಶ್ರೀಗಳ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಲಾಯಿತು ತುಮಕೂರಿನ ಶಿವಕುಮಾರ ಸ್ವಾಮಿ ವೃತ್ತದಲ್ಲಿ ಆದಿ ಚುಂಚನಗಿರಿ ಸಂಸ್ಥಾನದ ಪೀಠಾಧ್ಯಕ್ಷ ಡಾಕ್ಟರ್ ಬಾಲಗಂಗಾಧರನಾಥ ಸ್ವಾಮಿಗಳು ಬೈರ ವೈಕ್ಯರಾಗಿ 8 ವರ್ಷವಾದ ಸಂದರ್ಭದಲ್ಲಿ ಶ್ರೀಗಳ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಪುಣ್ಯ ಸ್ಮರಣೆ ಮಾಡಲಾಯಿತು ಹಿರೇಮಠಾಧ್ಯಕ್ಷ ಡಾಕ್ಟರ್ ಶಿವಾನಂದ ಶಿವಾಚಾರ್ಯ ಮಹಾಸ್ವಾಮಿಗಳು ಈ ಸಂದರ್ಭದಲ್ಲಿ ಪಾಲ್ಗೊಂಡು ಬಾಲಗಂಗಾಧರನಾಥ ಸ್ವಾಮಿಗಳು ಧಾರ್ಮಿಕ ಶಕ್ತಿ ಕೇಂದ್ರವಾಗಿದ್ದಾರೆ ಎಂದು ಹೇಳಿದರು ಸಾಧು
ಸಂತ ಪರಂಪರೆ ಬಗ್ಗೆ ಸ್ವಾಮೀಜಿಗಳು ಅಪಾರವಾದ ಗೌರವ ಹೊಂದಿದ್ದಾರೆ ಎಂದರು. ಪರಮಪೂಜ್ಯ ಬಾಲಗಂಗಾಧರನಾಥ ಮಹಾಸ್ವಾಮಿಗಳು ಅವರೊಂದು ಧಾರ್ಮಿಕ ಶಕ್ತಿ ಕೇಂದ್ರವಾಗಿತ್ತು, ಶಕ್ತಿ ಪೀಠವಾಗಿತ್ತು. ಅವರ ಒಂದು ಅಗಾಧವಾದಂತಹ ಒಂದು ಸನ್ಯಾಸ ಪ್ರೇಮ, ಸಾಧು ಪ್ರೇಮ ಇವತ್ತಿಗೂ ನಮ್ಮ ನೆನಪಿನಲ್ಲಿದೆ. ಆದಿಚುಂಚನಗಿರಿ ಮಠಕ್ಕೆ ಯಾರೇ ಸಾಧು ಸಂತರು ಹೋದರೆ ಅವ್ರನ್ನ ಅತ್ಯಂತ ಪ್ರೀತಿಯಿಂದ ಗೌರವದಿಂದ ಕಂಡು ಅವರಿಗೆ ಬಟ್ಟೆ ಬರೆಗಳನ್ನು ಕೊಟ್ಟು ವಸತಿ ಸೌಕರ್ಯವನ್ನು ಕಲ್ಪಿಸಿ ಅವರನ್ನು ಬಹಳ ಶ್ರದ್ಧೆಯಿಂದ ಕಾಣ್ತಾ ಇದ್ದರು. ಹೀಗಾಗಿ ಆದಿಚುಂಚನಗಿರಿ ಮಠಕ್ಕೆ ಉತ್ತರ ಭಾರತದಿಂದ ಅನೇಕ ಸಾಧು ಸಂತರು ಬರೋದನ್ನು ನಾವು ನೋಡಿದ್ದೇವೆ. ಪ್ರತಿ ವರ್ಷವೂ ಕೂಡ ಈ ಧಾರ್ಮಿಕ ಸರ್ವಧರ್ಮ ಸಮ್ಮೇಳನವನ್ನು ಏರ್ಪಡಿಸಿ ಎಲ್ಲ ಧರ್ಮದ ಜನಗಳನ್ನು ಕರೆದು ಎಲ್ಲರ ತತ್ವ ಸಿದ್ಧಾಂತಗಳನ್ನು ಹೇಳೋದಕ್ಕೆ ಪರಮಪೂಜ್ಯರು ಅವಕಾಶ ಮಾಡಿಕೊಡ್ತಾ ಇದ್ದರು. ಅದರ ಮಾತೃವಾತ್ಸಲ್ಯ, ತಾಯಿ ಹೃದಯ, ಒಂದು ಅದ್ಭುತವಾದಂಥ ಧಾರ್ಮಿಕ ಕ್ರಾಂತಿಯನ್ನು ಹುಟ್ಟು ಹಾಕಿದ ಮಹಾನುಭಾವರು ಪರಮಪೂಜ್ಯ ಬಾಲಗಂಗಾಧರನಾಥ ಮಹಾಸ್ವಾಮಿಗಳು. ಅವರು ಒಂದು ಜೀವಂತ ಭಗವದ್ಗೀತೆ ಆಗಿತ್ತು, ಒಂದು ಉಪನಿಷತ್ ಆಗಿತ್ತು, ವೇದದ ಆಗಿತ್ತು. ಆ ಎಲ್ಲ ಪರಂಪರೆಯನ್ನು ಅವರು ಅದ್ಭುತವಾಗಿ ಬೆಳೆಸುವಂತಹ ನಿಟ್ಟಿನಲ್ಲಿ ಕಾರ್ಯ ಮಾಡಿದರು. ಕೊಂಚಿತಿಗ ಯುವ ವೇದಿಕೆಯ ಜಿಲ್ಲಾಧ್ಯಕ್ಷ ರಾಮಮೂರ್ತಿಗೌಡ, ಪಾಲಿಕೆ ಸದಸ್ಯರು ಮಹೇಶ್, ಪ್ರಮುಖರಾದ ಮಾರುತಿ ಫ್ಲೆಕ್ಸನ್ ಶ್ರೀನಾಥ್, ಯಲ್ಲೇಗೌಡ, ಭೀಮರಾಜ್, ಬಂಡೆಕುಮಾರ್ ಮತ್ತಿತರರು ಪಾಲ್ಗೊಂಡು ಶ್ರೀಗಳ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸುವ ಮೂಲಕ ಭಕ್ತಿ ಪ್ರದರ್ಶಿಸಿದರು. ನಗರದ ವಿವಿಧೆಡೆ ಶ್ರೀಗಳ ಭಾವಚಿತ್ರಕ್ಕೆ ಅನಾವರಣಗೊಳಿಸಿ ಪೂಜೆ ಸಲ್ಲಿಸಲಾಯಿತು. ದಿಬ್ಬೂರಿನ ಭಕ್ತರು ಸ್ವಾಮೀಜಿಗಳ ಭಾವಚಿತ್ರವನ್ನ ಬೆಳ್ಳಿ ರಥದಲ್ಲಿ ಇರಿಸಿ ನಗರದಲ್ಲಿ ಮೆರವಣಿಗೆ ನಡೆಸಿದರು. ಪ್ರಧಾನಿ ಮೋದಿರವರ ಸರ್ವಾಧಿಕಾರಿ ಧೋರಣೆ ಖಂಡಿಸಿ ಇದೇ ತಿಂಗಳು 26ರಂದು ಸಂಯುಕ್ತ ವೇದಿಕೆ ವತಿಯಿಂದ ನೂರಾರು ಟ್ರ್ಯಾಕ್ಟರ್ಗಳ ಮೂಲಕ ಮುತ್ತಿಗೆ ಹಾಕಲಾಗುವುದು ಎಂದು ರೈತ ಸಂಘದ ಜಿಲ್ಲಾಧ್ಯಕ್ಷ ಗೋವಿಂದರಾಜು ಹೇಳಿದ್ದಾರೆ. ಬಹುಸಂಖ್ಯಾತ ರೈತರ ಹೋರಾಟಕ್ಕೆ ಮಾನ್ಯತೆ ನೀಡಿದ ಪ್ರಧಾನಿ ಮೋದಿರವರ ಸರ್ವಾಧಿಕಾರಿ ಧೋರಣೆ ಖಂಡಿಸಿ ಇದೇ ತಿಂಗಳು 26ರಂದು ಸಂಯುಕ್ತ ವೇದಿಕೆ ವತಿಯಿಂದ ಟ್ರ್ಯಾಕ್ಟರ್ ಮೂಲಕ ಮುತ್ತಿಗೆ ಹಾಕುವ ಹೋರಾಟ ದೆಹಲಿಯಲ್ಲಿ ನಡೆದಿದೆ. ಇದೇ ದಿನದಂದು ಬೆಂಗಳೂರಿನಲ್ಲಿ ರಾಜಭವನ ಮುತ್ತಿಗೆ ಹಾಕುವ ಹೋರಾಟಕ್ಕೆ ಜಿಲ್ಲೆಯಿಂದ ನೂರಾರು ಟ್ರ್ಯಾಕ್ಟರ್ ತೆರಳಿದೆ ಎಂದು ರೈತ ಸಂಘದ ಜಿಲ್ಲಾಧ್ಯಕ್ಷ ಎ ಗೋವಿಂದರಾಜು ತಿಳಿಸಿದರು. ಪಟ್ಟಣದ ಎಪಿಎಂಸಿ ಆವರಣದಲ್ಲಿನ ರೈತ ಸಂಘ ಕಚೇರಿಯಲ್ಲಿ ನಡೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಕೃಷಿ ಮಸೂದೆ ತಿದ್ದುಪಡಿಗೆ ತಡೆಯಾಜ್ಞೆ ನೀಡಿದ ಸರ್ವೋಚ್ಚ ನ್ಯಾಯಾಲಯದ 4 ಜನರ ಸಮಿತಿ ರಚಿಸಿರುವ ಬಗ್ಗೆ ಪ್ರತಿಭಟನಾ ನಿರತರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಸಮಿತಿಯ 5 ಈಗಾಗಲೇ ಮಸೂದೆ ಜಾರಿಗೆ ಒಪ್ಪಿಗೆ ಸೂಚಿಸಿರುವುದು ಎಷ್ಟು ಸಮಂಜಸ ಎಂದ ಅವರು, ರೈತರ ಬೃಹತ್ ಹೋರಾಟಕ್ಕೆ ಸಹಮತ ತೋರಿದ 25,000 ಸೈನಿಕರು ತಮ್ಮ ಪದಕ ಬಿರುದುಗಳನ್ನ ಸರ್ಕಾರಕ್ಕೆ ಮರಳಿಸಿದ್ದಾರೆ. ಗಣ್ಯರು ಹಲವು ಪ್ರಶಸ್ತಿ ಪುರಸ್ಕಾರಗಳನ್ನ ವಾಪಸ್ ನೀಡಿರುವುದೇ ರೈತರ ಹೋರಾಟಕ್ಕೆ ಸಾಕ್ಷಿಯಾಗಿದೆ. ಆದರೆ ಕೇಂದ್ರ ಸರ್ಕಾರ 50 ದಿನಗಳ ನಿರಂತರ ಹೋರಾಟಕ್ಕೆ ಕಿಮ್ಮತ್ತಿನ ಬೆಲೆ ನೀಡದಿರುವುದು ಹಿಟ್ಲರ್ ಸಂಸ್ಕೃತಿಗೆ ಬಿಂಬಿಸಿದೆ ಎಂದು ಕಿಡಿಕಾರಿದರು. ರೈತ ಸಂಘ ಸೇರಿದಂತೆ 40 ಪ್ರಗತಿಪರ ಸಂಘಟನೆಗಳ ಒಗ್ಗಟ್ಟಿನ ಹೋರಾಟದ ಯಾವುದೇ ಸಮಸ್ಯೆಗಳನ್ನು ಆಲಿಸದೆ 7 ಬಾರಿ ಮಾತುಕತೆ ನಡೆಸಿ ತಮ್ಮ ನಡೆಯನ್ನ ತೋರಿಕೆ ಮೂಲಕ ಸಮರ್ಥಿಸಿಕೊಂಡಿದ್ದಾರೆ. ಇಂತಹ ಧೋರಣೆಗೆ ವಿರುದ್ಧ ವ್ಯಕ್ತಪಡಿಸಿದ ಇದೇ ತಿಂಗಳು 16ರಂದು ಬೆಂಗಳೂರಿನಲ್ಲಿ ಸಂವಾದ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಪ್ರಗತಿಪರ ಜೊತೆ ಚರ್ಚೆ ನಡೆಸಲು 1,000 ಮಂದಿ ರೈತರು ತೆರಳಿದ್ದು, ಈ ಪೈಕಿ 100 ಮಂದಿ ರೈತರು ಜಿಲ್ಲೆಯಿಂದ ತೆರಳಿದ್ದಾರೆ ಎಂದವರು, ತುಮಕೂರಿನ ಕನ್ನಡ ಭವನದಲ್ಲಿ 20ರಂದು ವಿಚಾರ ಸಂಕಿರಣ ಹಮ್ಮಿಕೊಳ್ಳಲಾಗಿದೆ. ಈ ಜೊತೆಗೆ ಡೈರಿ ಕ್ಯಾಲೆಂಡರ್ ಬಿಡುಗಡೆ, ರೈತ ಸಂಘದ ಬೆಂಬಲದಿಂದ ಆಯ್ಕೆಯಾದ ಗ್ರಾಮ ಪಂಚಾಯತಿ ಸದಸ್ಯರಿಗೆ ಸನ್ಮಾನ ಕಾರ್ಯಕ್ರಮ ನಡೆಸಲಾಗುವುದು ಎಂದು ತಿಳಿಸಿದರು. ಏನು ಕೇಂದ್ರ ಮತ್ತು ರಾಜ್ಯ ಸರ್ಕಾರ ರೈತ ವಿರೋಧಿ ಕೃಷಿ ಮಸೂದೆಗಳು ಜಾರಿಗೆ ತಂದಿದೆ, ಮಾತ್ರ ಅದರ ಹಿಂದಿರತಕ್ಕಂಥ ಹುನ್ನಾರುಗಳೇನು, ಮತ್ತು ದೆಹಲಿಯಲ್ಲಿ ನಡೀತಾ ಇರತಕ್ಕಂಥ ಹೋರಾಟದ ದೃಷ್ಟಿಕೋನದ ಸಂಬಂಧವಾಗಿ ಬೆಂಗಳೂರಿನ ಸ್ಕೌಟ್ಸ್ ಅಂಡ್ ಗೈಡ್ಸ್ ಸಭಾಂಗಣದಲ್ಲಿ ಒಂದು ದೊಡ್ಡ ಸಂವಾದ ಕಾರ್ಯಕ್ರಮವನ್ನು ಏರ್ಪಾಡು ಮಾಡಿದ್ದೇವೆ. ಈ ಒಂದು ಕಾರ್ಯಕ್ರಮದಲ್ಲಿ ಸ್ವರಾಜ್ ಇಂಡಿಯಾದ ಅಧ್ಯಕ್ಷರಾದಂಥ ಯೋಗೇಂದ್ರ ಯಾದವ್ ಅವರು, ಅಖಿಲ ಭಾರತ ರೈತ ಸಂಘಟನೆಯ ಯುದ್ಧವೀರ್ ಸಿಂಗ್ ಅವರು, ಮತ್ತೆ ಹರಿಯಾಣ ಪಂಜಾಬ್ನ ರೈತ ಸಂಘಟನೆಯ ಮುಖಂಡರು ಆ ಕಾರ್ಯಕ್ರಮದಲ್ಲಿ ವಿಷಯ ಮಂಡನೆ ಮತ್ತು ಸಂವಾದ ಕಾರ್ಯಕ್ರಮವನ್ನು ನಡೆಸ್ತಾರೆ. ಆ ಒಂದು ಸಂವಾದ ಕಾರ್ಯಕ್ರಮದಲ್ಲಿ ಈ ಮಸೂದೆಗಳ ಬಗ್ಗೆ ಇರತಕ್ಕಂಥ ಅನುಮಾನಗಳ ಬಗ್ಗೆ, ಈ ಮಸೂದೆಗಳಿಂದ ಆಗ್ತಕ್ಕಂಥ ಅಪಾಯಗಳ ಬಗ್ಗೆ ಚರ್ಚೆ ಆಗ್ತದೆ. ಪ್ರಶ್ನೆಗಳನ್ನು ಕೇಳ್ತಕ್ಕಂಥವ್ರಿಗೆ ಮುಕ್ತವಾದಂಥ ಅವಕಾಶ ಇದೆ. ಹಾಗಾಗಿ ಈ ಒಂದು 16ನೇ ತಾರೀಕು ನಡೀತಕ್ಕಂಥ ವಿಚಾರ ಸಂಕಿರಣದಲ್ಲಿ 1,000 ಜನ ರೈತರು ಭಾಗವಹಿಸ್ತಾ ಇದ್ದೇವೆ.
ಹಲವಾರು ಸಂಘಟನೆಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾವೆ. ಆ ಕಾರ್ಯಕ್ರಮಕ್ಕೆ ತುಮಕೂರು ಜಿಲ್ಲೆಯಿಂದ ನಾವು ಸುಮಾರು 100 ಜನ ಆಸಕ್ತ ಪ್ರಮುಖರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಇನ್ನು ಈ ಸಂದರ್ಭದಲ್ಲಿ ರೈತ ಸಂಘದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಜೆಸಿ ಶಂಕರಪ್ಪ, ತಾಲೂಕು ಅಧ್ಯಕ್ಷ ಕೆಎನ್ ವೆಂಕಟೇಗೌಡ, ಪ್ರಧಾನ ಕಾರ್ಯದರ್ಶಿ ಸಿಜಿ ಲೋಕೇಶ್, ಉಪಾಧ್ಯಕ್ಷ ಅಸ್ಲಂ ಪಾಷ, ಕಾರ್ಯಾಧ್ಯಕ್ಷರಾದ ಗುರುಚನ್ನ ಬಸಪ್ಪ, ನರಸಿಂಹಮೂರ್ತಿ, ಲೋಕೇಶ್, ಮಂಜುನಾಥ್ ಇನ್ನಿತರರು ಹಾಜರಿದ್ದರು. ಗುಬ್ಬಿ ತಾಲೂಕು ಗಂಗಸಂದ್ರ ಬಳಿ ಕಾಡು ಹಂದಿ ದಾಳಿಗೆ ಚಿರತೆ ಬಲಿಯಾಗಿದೆ. ಗುಬ್ಬಿ ತಾಲೂಕಿನ ಗಂಗಸಂದ್ರ ಗ್ರಾಮದ ಸಿಕ್ಕೇಗೌಡರ ಮನೆಯ ಹಿಂಭಾಗದ ಪಾಳು ಜಮೀನಿನಲ್ಲಿ ರಾತ್ರಿ ಕಾಡು ಹಂದಿಗಳು ದಾಳಿ ಮಾಡಿ ಚಿರತೆಯ ಹೊಟ್ಟೆ ಭಾಗಕ್ಕೆ ಕೊರೆಯಿಂದ ತಿವಿದ ಪರಿಣಾಮ ಚಿರತೆ ಸ್ಥಳದಲ್ಲೇ ಸಾವನ್ನಪ್ಪಿದೆ ಎಂದು ಸ್ಥಳೀಯ ಜನರು ತಿಳಿಸಿದ್ದಾರೆ. ಸ್ಥಳಕ್ಕೆ ಅರಣ್ಯ ಇಲಾಖೆ ಸಿಬ್ಬಂದಿ ಭೇಟಿ ಮಾಡಿ ಪರಿಶೀಲನೆ ನಡೆಸುತ್ತಿದ್ದಾರೆ. ಪ್ರತಿ ಗ್ರಾಮದ ಸರ್ವತೋಮುಖ ಅಭಿವೃದ್ಧಿ ಮಾಡಿ ಎಂದು ಸಮಾಜ ಕಲ್ಯಾಣ ಇಲಾಖೆ ಸಚಿವ ಶ್ರೀ ರಾಮಲೂರವರು ಬಂಗಾರಪೇಟೆಯಲ್ಲಿ ಆಯೋಜಿಸಿದ ಜನಸೇವಕ ಸಮಾವೇಶದಲ್ಲಿ ಕರೆ ನೀಡಿದ್ದರು. ಪ್ರತಿ ಗ್ರಾಮದ ಸರ್ವತೋಮುಖ ಅಭಿವೃದ್ಧಿ ಮಾಡಿ ಜನರ ವಿಶ್ವಾಸ ಹಾಗೂ ಪ್ರೀತಿ ಗಳಿಸಿ ಮುಂಬರುವ ಜಿಲ್ಲಾ ಪಂಚಾಯತಿ ಹಾಗೂ ತಾಲೂಕು ಪಂಚಾಯತಿ ಚುನಾವಣೆಗಳಲ್ಲಿ ಬಿಜೆಪಿ ಪಕ್ಷದ ಅಭ್ಯರ್ಥಿಗಳನ್ನ ಗೆಲ್ಲಿಸುವ ಮೂಲಕ ಕೋಲಾರನ್ನು ಕಾಂಗ್ರೆಸ್ ಮುಕ್ತ ಜಿಲ್ಲೆಯನ್ನಾಗಿ ಮಾಡುವಂತೆ ಕಾರ್ಯಕರ್ತರಿಗೆ ಸಮಾಜ ಕಲ್ಯಾಣ ಇಲಾಖೆ ಸಚಿವ ಬಿ ಶ್ರೀರಾಮುಲು ಕರೆ ನೀಡಿದ್ದರು. ನಗರ ಹೊರವಲಯದಲ್ಲಿರುವ ಆರ್ಆರ್ ಕನ್ವೆನ್ಷನಲ್ ಹಾಲ್ನಲ್ಲಿ ಜಿಲ್ಲಾ ಭಾರತೀಯ ಜನತಾ ಪಕ್ಷದ ವತಿಯಿಂದ ಆಯೋಜಿಸಿದ್ದ ಜನಸೇವಕ ಸಮಾವೇಶವನ್ನ ಅವರು ಉದ್ಘಾಟಿಸಿ ಮಾತನಾಡುತ್ತಾ, ಗಾಂಧೀಜಿಯವರು ಕಂಡ ಗ್ರಾಮ ಸ್ವರಾಜ್ಯವಾಗಲು ಹಾಗೂ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿರವರ ಆಶಯದಂತೆ ಕಾಂಗ್ರೆಸ್ ಮುಕ್ತ ರಾಜ್ಯವನ್ನು ಮಾಡಲು ಗ್ರಾಮ ಪಂಚಾಯತಿಗಳಲ್ಲಿ ಗೆದ್ದವರು ಜನಸೇವಕರಂತೆ ಕೆಲಸ ಮಾಡಬೇಕೆಂದು ಹೇಳಿದರು. ರಾಜ್ಯದಲ್ಲಿ 70% ಬಿಜೆಪಿ ಬೆಂಬಲಿತ ಅಭ್ಯರ್ಥಿಗಳು ಗ್ರಾಮ ಪಂಚಾಯತಿಗಳಲ್ಲಿ ಗೆದ್ದಿದ್ದು ಮುಂದಿನ ತಾಲೂಕು ಹಾಗೂ ಜಿಲ್ಲಾ ಪಂಚಾಯತಿ ಚುನಾವಣೆಗಳಲ್ಲಿ ಇನ್ನು ಹೆಚ್ಚಿನ ಬಹುಮತ ಗಳಿಸಲು ಕಾರ್ಯಕರ್ತರು ಶ್ರಮಿಸಬೇಕೆಂದರಲ್ಲದೆ ಕಾರ್ಯಕರ್ತರಿಗೆ ನಾಯಕರುಗಳ ಸಹಕಾರ ಸದಾ ಇರುತ್ತದೆ. ಜಿಲ್ಲೆಗೆ ಹೆಚ್ಚಿನ ಅನುದಾನ ನೀಡುತ್ತೇನೆ. ದೇವರು ಕೊಟ್ಟಿರುವ ಅವಕಾಶವನ್ನ ಬಳಸಿಕೊಂಡು ಗ್ರಾಮಗಳ ಅಭಿವೃದ್ಧಿ ಮಾಡುವುದರೊಂದಿಗೆ ಉತ್ತಮ ರಾಜಕಾರಣಿಗಳಾಗಿ ಬೆಳೆದು ಉನ್ನತ ಸ್ಥಾನಗಳನ್ನು ಅಲಂಕರಿಸಬೇಕೆಂದ ಅವರು ಕಾರ್ಯಕರ್ತರಿಗೆ ಹಾಗೂ ನೂತನವಾಗಿ ಆಯ್ಕೆಯಾದ ಗ್ರಾಮ ಪಂಚಾಯತಿ ಸದಸ್ಯರುಗಳಿಗೆ ಕಿವಿಮಾತು ಹೇಳಿದರು. ಸಂಸದ ಎಸ್ ಮುನಿಸ್ವಾಮಿ ಮಾತನಾಡಿ, ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳಿಗೆ ಗ್ರಾಮ ಪಂಚಾಯತಿಗಳಿಗೆ ಹಣ ಹರಿದು ಬರಲಿದ್ದು ಗ್ರಾಮಗಳ ಅಭಿವೃದ್ಧಿಗೆ ಹೆಚ್ಚಿನ ಒತ್ತು ನೀಡುವ ಮೂಲಕ ಜನನಾಯಕರಾಗಿ ಬೆಳೆಯುವಂತೆ ಗ್ರಾಮ ಪಂಚಾಯತಿ ಸದಸ್ಯರುಗಳಿಗೆ ಸಲಹೆ ನೀಡಿದ್ದರು.
ಇನ್ನು ಈ ಸಮಾವೇಶದಲ್ಲಿ ಎಂಎಲ್ಸಿಗಳಾದ ವೈ ಎ ನಾರಾಯಣ ಸ್ವಾಮಿ, ಜಿಲ್ಲಾಧ್ಯಕ್ಷರಾದ ಡಾಕ್ಟರ್ ವೇಣುಗೋಪಾಲ್, ಮಾಜಿ ಶಾಸಕರುಗಳಾದ ಬಿಪಿ ವೆಂಕಟಮುನಿಯಪ್ಪ, ರಾಜ್ಯ ಮಹಿಳಾ ಮೋರ್ಚಾ ರಾಜ್ಯಾಧ್ಯಕ್ಷ ಗೀತಾ ವಿವೇಕಾನಂದ ಮುಂತಾದವರು ಭಾಗವಹಿಸಿದ್ದರು. ಚಿಂತಾಮಣಿಯಲ್ಲಿ ಬೀದಿ ಬದಿ ವ್ಯಾಪಾರಿಗಳಿಗೆ ಡಿಜಿಟಲ್ ವಹಿವಾಟು ತರಬೇತಿ ನೀಡಲು ವಿಶೇಷ ಅಭಿಯಾನ ಹಮ್ಮಿಕೊಳ್ಳಲಾಗಿತ್ತು. ಚಿಂತಾಮಣಿ ನಗರಸಭೆ ಸಭಾಂಗಣದಲ್ಲಿ ಬೀದಿ ಬದಿ ವ್ಯಾಪಾರಸ್ಥರಿಗೆ ಡಿಜಿಟಲ್ ವಹಿವಾಟಿನ ಬಗ್ಗೆ ತರಬೇತಿ ನೀಡಲು ವಿಶೇಷ ಅಭಿಯಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಬೀದಿ ವ್ಯಾಪಾರಿಗಳ ಆತ್ಮನಿರ್ಭರ ನಿಧಿ ಯೋಜನೆ ಸದ್ಬಳಕೆ ಮಾಡಿಕೊಂಡು ಉತ್ತಮ ಜೀವನವನ್ನು ನಡೆಸಬೇಕೆಂದು ಅಧಿಕಾರಿಗಳು ಬೀದಿ ಬದಿ ವ್ಯಾಪಾರಸ್ಥರಿಗೆ ಸಲಹೆ ನೀಡಿದ್ದರು. ಇನ್ನು ಈ ಸಂದರ್ಭದಲ್ಲಿ ಅಧಿಕಾರಿಗಳಾದ ವೆಂಕಟ ಚಲಪತಿ, ಅಂಜನ ಕುಮಾರ್, ಅನಿಲ್ ಕುಮಾರ್, ನಗರಸಭೆ ಅಧಿಕಾರಿಗಳಾದ ಉಮಾಶಂಕರ್, ಲಕ್ಷ್ಮಣ್ ಹಾಗೂ ಬೀದಿ ಬದಿ ವ್ಯಾಪಾರಸ್ಥರು, ಸಂಘದ ತಾಲೂಕು ಅಧ್ಯಕ್ಷರಾದ ಸುಫಿ ಸಲೀಂ, ಕಾರ್ಯದರ್ಶಿ ಲೋಕೇಶ್, ಎನ್ ನಿರ್ದೇಶಕರಾದ ಶಬೀರ್ ಅಹಮದ್ ಸೇರಿದಂತೆ ಹಲವಾರು ಮಂದಿ ಉಪಸ್ಥಿತರಿದ್ದರು. ವೆಂಕಟ ಚಲಪತಿ, ಅಮೋಘ ನ್ಯೂಸ್, ಚಿಂತಾಮಣಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮಸ್ಕಾರ.